ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ಉದ್ದೇಶ ಏನು ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇತ್ತೀಚೆಗೆ ನಾನು ಗಮನಿಸ್ತಾ ಇರೋದು, ನಾನು ಒಂದೇ ಅಲ್ಲ, ಸಹಜವಾಗಿ ಏನು ಕಾಮನ್ ಎಲ್ಲರೂ ಗಮನಿಸ್ತಾ ಇರತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ನಮ್ಮ ಈ ಕೋವಿಡ್ನ ಎರಡನೇ ಅಲೆ ಏನು ಸೃಷ್ಟಿಯಾಗಿದೆಯಲ್ಲ, ಇದು ಎಷ್ಟು ಭೀಕರವಾಗಿದೆ, ಎಷ್ಟು ಜನ ಇದರಿಂದ ನರಳ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಆಕ್ಸಿಜನ್ಗಾಗಿರ್ಬೋದು, ICUಗಳಿಗಾಗಿರ್ಬೋದು, ಅಥವಾ ಹಾಸ್ಪಿಟಲಲ್ಲಿ ಬೆಡ್ಗೋಸ್ಕರ ಸಾಕಷ್ಟು ತೊಂದರೆಗಳಲ್ಲಿದ್ದಾರೆ. ಆ್ಯಂಡ್ ದಿನೇ ದಿನೇ ಪಾಸಿಟಿವ್ ಆಗಿರತಕ್ಕಂತಹ ಸಂಖ್ಯೆಗಳು ಏರ್ತಾನೆ ಇದೆ. ಇವೆಲ್ಲ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, ಸರಿ. ಬಟ್ ಸಾಕಷ್ಟು ಜನ ಅಂತಂದರೆ ಒಬ್ಬ ಕಾಮನ್ ವ್ಯಕ್ತಿ, ಒಂದು ಕಾಮನ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಭಯಕ್ಕೆ ಒಳಗಾಗಿದ್ದಾರೆ, ಆತಂಕ ಪಟ್ಕೊಂಡಿದ್ದಾರೆ. ನಾನು ಅವರು ಇವರು ಅಂತ ಯಾರಿಗೂ ನಾನು ಬ್ಲೇಮ್ ಮಾಡಿದೆ. ನಾನು ಒಬ್ಬ ಸೆಲೆಬ್ರಿಟಿಯಾಗಿ ನನ್ನಿಂದ ಒಂಚೂರು ಪಾರು ಜನ ಇನ್ಫ್ಲುಯೆನ್ಸ್ ಆಗ್ತಾರೆ, ಒಂದೊಂದು ಕಾರಣಕ್ಕೆ. ನಾನು ಎಲ್ಲರಲ್ಲೂ ಕೇಳ್ಕೊಳಕ್ಕೆ ಬಂದಿರತಕ್ಕಂತಹ ಒಂದು ಮಾತು ಏನಂತಂದರೆ, ನಾವು ಎಷ್ಟು ಜನ ಪಾಸಿಟಿವ್ ಆಗಿದ್ದಾರೆ ಅಥವಾ ಪರಿಸ್ಥಿತಿ ಹೇಗಿದೆ ಅದನ್ನು ಪದೇ ಪದೇ ತೋರಿಸೋದಕ್ಕಿಂತ, ಪದೇ ಪದೇ ಜನಕ್ಕೆ ಭಯ ಪಡಿಸೋದಕ್ಕಿಂತ, ಇದನ್ನು ಎದುರಿಸೋದು ಹೇಗೆ, ಮಾಸ್ಕ್ ಹಾಕ್ಕೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತೀರಾ, ನಿಜ. ಆದರೆ ಮಾಸ್ಕನ್ನು ಬಳಕೆ ಮಾಡೋದು ಹೇಗೆ, ಪ್ರತಿಯೊಂದು ಪರಿಸ್ಥಿತಿನಲ್ಲೂ ಅಂದರೆ ನಮ್ಮ ಜೀವನಗಳನ್ನು ಸಾಗಿಸ್ತಾ ಇದನ್ನು ಹೇಗೆ ಎದುರಿಸೋದು ಅನ್ನೋ ಒಂದು ಮನವರಿಕೆಗಳನ್ನು ಜನಕ್ಕೆ ಮಾಡಿಕೊಡ್ಬೇಕಾಗಿದೆ, ಅವರಿಗೆ ಅರಿವು ಮೂಡಿಸ್ಬೇಕಾಗಿದೆ. ಈ ವಿಷಯದ ಬಗ್ಗೆ ಒಬ್ಬ ಕಾಮನ್ ಮ್ಯಾನ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿದೆ, ಅವನಿಗೆ ಮನವರಿಕೆ ಆಗಬೇಕು, ತಿಳುವಳಿಕೆ ಬರಬೇಕು. ಈಗ ಸಿ ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಮಾಸ್ಕ್ ಇಟ್ಕೊಂಡಿದ್ದೀನಿ, ನಾನು ಮಾಸ್ಕ್ ಬಳಕೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾವು ಸಹಜವಾಗಿ ಏನು ಮಾಡ್ತೀವಿ, ಟ್ರಾವೆಲ್ ಮಾಡ್ತಾ ಬೈಕಲ್ಲಿ ಅಥವಾ ಹೊರಗಡೆ ಓಡಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡಿರ್ತೀವಿ. ಯಾರನ್ನಾದರೂ ಭೇಟಿ ಮಾಡೋಕ್ಕೆ ಹೋದಾಗ ಅವ್ರ ಹತ್ರ ಮಾತಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಆಫೀಸಲ್ಲೇ ಆಗಿರ್ಬೋದು, ಮನೆ ಅಥವಾ ಎಲ್ಲೇ ಒಂದು ಕಡೆ ನಾನು ಸಿಕ್ಕಿದಾಗ ಹೀಗೆ ಮಾಸ್ಕ್ ಹಾಕ್ಕೊಂಡು ಹಿಂಗೆ ಬರ್ತಾರೆ, ನನ್ನ ಎದುರುಗಡೆ ಸಿಕ್ಕ ಕೂಡಲೇ ಮಾತಾಡುವಾಗ ಮಾಸ್ಕ್ ತೆಗೆದು ಮಾತಾಡ್ತಾರೆ. ಆ್ಯಂಡ್ ಇನ್ನೊಂದು ಎಲ್ಲರೂ ಗಮನಿಸಿದ್ರೆ, ಈ ಮಾಸ್ಕ್ ಅನ್ನೋದು ನಾವು ಈಗ ಹಾಕ್ಕೊಂಡಿರ್ತೀವಿ, ಮಾತಾಡಬೇಕಾದ್ರೆ ಇಲ್ಲೆಲ್ಲೋ ಮುಟ್ತೀವಿ, ಮತ್ತೆ ವಾಪಸ್ ಇದನ್ನು ಹಾಕ್ಕೊಳ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಆಮೇಲೆ ಹಿಂಗೆ ತೆಗೆದ ಮಾಸ್ಕ್ನೆಲ್ಲ ಕೈಯಿಂದ ಆಡಿಸ್ತಾ ಇರ್ತೀವಿ, ಮತ್ತೆ ಇಲ್ಲೆಲ್ಲೋ ಇಡ್ತೀವಿ, ಮತ್ತೆ ತೊಗೊಳ್ತೀವಿ ಹಾಕ್ಕೊಳ್ತೀವಿ. ನಾವು ಫಾರ್ ಎಕ್ಸಾಂಪಲ್, ನಾನು ಪಾಸಿಟಿವ್ ಆಗಿದ್ದರೆ ನಾನು ಮಾತಾಡುವಂತಹ ಉಸಿರಿನಲ್ಲಿ ಅಥವಾ ನನ್ನ ಉಗುಳಿನ ಡ್ರಾಪ್ಲೆಟ್ಸ್ ಇದರ ಮೇಲೆ ಅಂಟ್ಕೊಂಡಿರುತ್ತೆ, ವೈರಸ್ ಇಲ್ಲಿ ಸೇರ್ಕೊಂಡಿರುತ್ತೆ. ನಾವು ಇದನ್ನು ಕೈಯಿಂದ ಎಲ್ಲ ಮುಟ್ತೀವಿ, ಅಥವಾ ಮಾಸ್ಕ್ ಎಲ್ಲೋ ಇಡ್ತೀವಿ, ಇನ್ನೊಂದು ಯಾವುದೋ ಒಂದು ನೀರಿನ ಬಾಟಲ್ ತೊಗೊಳ್ತೀವಿ, ನೀರು ಕುಡಿತೀವಿ, ಆಮೇಲೆ ನಮ್ಮ ಮೊಬೈಲ್ಗಳನ್ನು ಆಪ್ರೇಟ್ ಮಾಡ್ತೀವಿ, ನನ್ನ ಕೈಯಲ್ಲಿ ಅಂಟ್ಕೊಂಡಿರ್ತಕ್ಕಂಥ ವೈರಸ್ನ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರ್ತೀನಿ. ತಿರ್ಗಾ ನಾನು ಇದು ಮಾಸ್ಕ್ನ ಮತ್ತೆ ಹಾಕ್ಕೊಂಡು ಇನ್ನೆಲ್ಲೋ ಹೋಗಿ ಬೇಜವಾಬ್ದಾರಿಂದ ಇರ್ತೀನಿ, ಆ ಮಾಸ್ಕಿಂದ ಬೇರೆ ಎಲ್ಲೋ ವೈರಸ್ ಅಂಟಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಟೇಬಲ್ ಮೇಲೋ ಅಥವಾ ನಾನು ಹೋಟೆಲಿಗೆ ಹೋಗಿರ್ತೀನಿ ಅಥವಾ ಇನ್ನೋ ಎಲ್ಲೋ ಒಂದು ಕಡೆ ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಳ್ತೀನಿ, ಈ ವೈರಸ್ನ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತೀನಿ. ಮಾಸ್ಕ್ನ ಬಳಕೆ ಮಾಡೋದು ಹೇಗೆ, ನೀವು ಮಾಸ್ಕ್ನ ಬಳಕೆ ಮಾಡಿದಾಗ ಕೆಲವೊಂದು ಜಾಗದಲ್ಲಿ ಮಾತ್ರ ನಾನು ಅದನ್ನು ಮುಟ್ಟಬೇಕು, ತೆಗಿಬೇಕು, ಸೇಫ್ ಆಗಿ ನನ್ನ ಪಾಕೆಟಲ್ಲೋ ಅಥವಾ ನನ್ನ ತೊಡೆ ಮೇಲೆ ಅಥವಾ ನನ್ನ ಕೈಯಲ್ಲೇ ಅದನ್ನು ಹಿಡ್ಕೊಂಡಿರ್ಬೇಕು. ಮತ್ತೆ ಬೇರೆ ಏನಾದರೂ ಒಂದು ವಸ್ತುಗಳನ್ನು ನಾನು ಯೂಸ್ ಮಾಡಬೇಕಂತಂದರೆ ಕೈನ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಥವಾ ತೊಳ್ಕೊಳ್ಳಿ. ಈ ಜಾಗೃತಿಯನ್ನು ಯಾರೂ ಮೂಡಿಸ್ತಾ ಇಲ್ಲ. ನಾನು ಈಗೆಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ, ನಂದೇ ಒಂದು ಉದಾಹರಣೆ ತೊಗೊಳ್ಳೋದಾದರೆ, ನಾನು ನೇರವಾಗಿ ನನ್ನ ಬಟ್ಟೆಗಳನ್ನು ನಾನು ಹೊರಗಡೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದೀನಿ, ಎದ್ದು ಓಡಾಡಿದ್ದೀನಿ, ಯಾರನ್ನೋ ಮೀಟ್ ಮಾಡಿದ್ದೀನಿ ಅಂತಂದರೆ, ನಾನು ಬಂದುಬಿಟ್ಟು ನನ್ನ ಬಟ್ಟೆಗಳನ್ನು ಬಿಸಿನೀರಲ್ಲಿ ಹಾಕಿ, ಒಂದು ಬಿಸಿನೀರಲ್ಲಿ ಸ್ನಾನ ಅಂದರೆ ಒಂದು ಶವರನ್ನು ತೊಗೊಳ್ತೀನಿ. ಸೊ ನಾವು ಮನೇಲಿ ಬಂದ ಕೂಡಲೇ, ನಾವು ನಮ್ಮ ಮನೇಲಿ ವಯಸ್ಸಾದವರು ಇರ್ತಾರೋ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೋ, ಎಲ್ಲರ ಜೊತೆ ಸಂಪರ್ಕ ಮಾಡಿ ನಾವು ಕೂಡುವಂಥ ಚೇರ್ಗಳಲ್ಲಿ ಸೋಫಾನಲ್ಲಿ ಆಗಿರ್ಬೋದು ಅಥವಾ ಬಂದು ಸೀದಾ ಮಲ್ಕೊಳ್ಳೋದಾಗಲಿ, ಕೈ ತೊಳ್ಕೊಳ್ಳದೆ ನಾವು ಮನೆಯಲ್ಲಿ ಕೂಡ ಸಹ ಇದನ್ನು ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಸೊ ತುಂಬ ಪ್ರಿಕಾಷನ್ಸಿಂದ ಕ್ಲೀನ್ಲಿನೆಸ್, ಹೈಜೀನ್ ಮೇಂಟೈನ್ ಮಾಡಬೇಕು, ಕೈನ ಪದೇ ಪದೇ ತೊಳ್ಕೊಳ್ತಾ ಇರಬೇಕು, ಯಾವುದೇ ಒಂದು ವಸ್ತುನ ಮುಟ್ಟಬೇಕಾದ್ರೆ ಜಾಗೃತಿಯಿಂದ ಮುಟ್ಟಿ, ಬೇರೆಯವರಿಗೆ ವಿಷಯಗಳನ್ನು ತಿಳಿಸಿ, ಮಾಸ್ಕ್ನ ಬಳಕೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡಿ, ಓಡಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು
ಒಬ್ಬರ ಜೊತೆ ಸಂಪರ್ಕ ಮಾಡಬೇಕಾದ್ರೆ ಮಾಸ್ಕ್ ತೆಗೆಯೋದಲ್ಲ, ನೀವು ಬೇಕಾದರೆ ಓಡಾಡಬೇಕಾದ್ರೆ ಆರಾಮಾಗಿ ಫ್ರೆಶ್ ಏರ್ ತೊಗೊಂಡು ಫ್ರೆಶ್ ಗಾಳಿ ತೊಗೊಂಡು ಓಡಾಡಿ. ಒಬ್ಬರ ಜೊತೆ ಸಂಪರ್ಕ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ನೀವು ಮಾಸ್ಕನ್ನು ಬಳಕೆ ಮಾಡಿ. ಇದು ಉಲ್ಟಾ ಆಗಿಬಿಟ್ಟಿದೆ, ಇದ್ರ ಬಗ್ಗೆ ಯಾರೂ ಮನವರಿಕೆ ಮಾಡಿಕೊಡ್ತಾ ಇಲ್ಲ. ಈ ವಿಡಿಯೋ ನೋಡ್ತಿರೋರು ಯಾರೇ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ರಿಲೇಟೆಡ್ ಪೀಪಲ್ ಆಗಿರ್ಬೋದು, ಯಾರೇ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಗಳಾಗಿರ್ಬೋದು, ಈ ವಿಡಿಯೋನೇ ಶೇರ್ ಮಾಡಬೇಕಂತ ಇಲ್ಲ. ನಿಮ್ಮ ನಿಮ್ಮ ರೀತಿನಲ್ಲಿ ನಾನು 100% ಹೇಳ್ತಾ ಇರೋದು ನಿಜ ಅಥವಾ ಕರೆಕ್ಟ್ ವೇನಲ್ಲಿ ಇಲ್ಲದೆ ಇರ್ಬೋದು ಇರಬಹುದು, ನಿಮಗೆ ತಿಳಿದಂಥ ರೀತಿನಲ್ಲಿ ಬೆಸ್ಟ್ ವೇ ಈ ವಿಷಯಗಳನ್ನು ಸ್ಪ್ರೆಡ್ ಮಾಡಿ. ಆ್ಯಂಡ್ ಹೆಚ್ಚಿನ ರೀತಿನಲ್ಲಿ ಮಾಧ್ಯಮದಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಜುಕೇಟ್ ಮಾಡುವಂಥ ವಿಷಯಗಳು, ಜನರಿಗೆ ಮನವರಿಕೆ ಮಾಡುವಂಥ ವಿಷಯಗಳು, ಭಯ ಪಡದೆ ಹೇಗೆ ಎದುರಿಸ್ಬೇಕು ಅನ್ನೋಂಥ ಕೆಲವೊಂದು ವಿಷಯಗಳು, ಇದನ್ನು ಸಹ ಪ್ರಸಾರ ಮಾಡಿ. ನೀವು ತೋರಿಸ್ತಿರ್ತಕ್ಕಂತಹ ದಿನನಿತ್ಯದ ನ್ಯೂಸ್ಗಳು ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಇದನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕಡೆಯಿಂದನೂ ಏನಾದರೂ ಸಪೋರ್ಟ್ ಇದ್ದರೆ, ಸಪೋರ್ಟ್ ಬೇಕಾಗಿದ್ದರೆ ನಾವು ಎನಿ ಟೈಮ್ ಹಾಜರಾಗ್ತೀವಿ, ಬರ್ತೀವಿ. ಬಿಕಾಸ್ ನಾವು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಈ ಪರಿಸ್ಥಿತಿನ ಗೆಲ್ಲಬೇಕಾಗಿದೆ. ನಮ್ಮ ಜೀವನ ಎಲ್ಲೂ ಸ್ಥಗಿತಗೊಳ್ಳದೆ ನಾವು ಮನೆಯಲ್ಲೇ ಕೂತ್ಕೊಂಡು ಎದುರಿಸ್ತೀವಿ ಅನ್ನೋದು ಸುಳ್ಳು. ಜನಜೀವನ ಸಾಗಬೇಕು, ಎಲ್ಲರೂ ಕೆಲಸಗಳು ಮಾಡಬೇಕು, ದುಡಿಮೆ ಮಾಡಬೇಕು, ಹೊಟ್ಟೆಪಾಡು ನಡೆಸಬೇಕು, ಅದರ ಜೊತೆಗೆ ಈ ವಿಷಯಗಳು ಮನವರಿಕೆ ಆಗಬೇಕು. ಬರೀ ಲಾಕ್ಡೌನ್ ಮಾಡೋದ್ರಿಂದ ಅಥವಾ ಕರ್ಫ್ಯೂ ಮಾಡೋದ್ರಿಂದ ಈ ಪರಿಸ್ಥಿತಿ ಸುಧಾರಣೆ ಆಗಲ್ಲ. ಈ ಎಲ್ಲ ಪ್ರಿಕಾಷನರಿ ಮೆಷರ್ಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಕಾಮನ್ ಮ್ಯಾನಿಗೆ ಕೂಡ ಇದು ಅರಿವಾಗಬೇಕು. ಭಯಕ್ಕೆ ಒಳಗಾಗಬಾರ್ದು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್, ಆದಷ್ಟು ಸಂಖ್ಯೆಯಲ್ಲಿ ಈ ವಿಷಯಗಳನ್ನು, ಅಂದರೆ ಈ ಕೋವಿಡ್ ಸಿಚುಯೇಷನ್ನ ಎದುರಿಸುವಂತಹ ವಿಷಯಗಳನ್ನು ಎಜುಕೇಟ್ ಮಾಡಿ ಎಲ್ಲ ಪಬ್ಲಿಕ್ಕಿಗೆ. ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು ಅಥವಾ ಎಲ್ಲೇ ಆಗಲಿ ಮನವರಿಕೆಗಳನ್ನು ಮಾಡಿ ತಿಳಿಸಿ, ಯಾರೂ ಭಯಕ್ಕೆ ಬೀಳುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಿಷಯನ ಎಲ್ಲರಿಗೂ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ.